ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಿನ್ನೆವರೆಗೆ ಸುಮಾರು 4 ಕೋವಿಡ್ 19 ಕೇಸಸ್ ಪಾಸಿಟಿವ್ ಆಗಿದೆ ಅಂತ ಹೇಳಿ ಜಿಲ್ಲಾಧಿಕಾರಿ ಮುಖಾಂತರ ಮತ್ತು ಜಿಲ್ಲಾ ಆಸ್ಪತ್ರೆ ಮುಖಾಂತರವನ್ನು ಘೋಷಣೆ ಆಗಿತ್ತು ಈ 4 ಪಾಸಿಟಿವ್ ಕೇಸ್ಗಳಲ್ಲಿ ಒಂದು 3 ಕೇಸ್ ಬಗ್ಗೆ ನಾನು ಸಂಶಯದಿಂದ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಮೊದಲನೇದಾಗಿ 27ನೇ ತಾರೀಕು ಮಾರ್ಚ್ ತಿಂಗಳು ಸೈಯದ್ ಪೀರ್ ಅವರು ಶಿರಾ ವಾಸಿಯರರು ಅವರು ತೀರ್ಕೊಂಡಾಗ ಪಾಸಿಟಿವ್ ಅಂತ ಹೇಳಿ ಘೋಷಣೆ ಆಯಿತು ಅದಕ್ಕಿಂತ ಮುಂಚೆ 26ನೇ ತಾರೀಕಿಗೆ ನೆಗೆಟಿವ್ ಅಂತ ಹೇಳಿ ಒಂದು ಜಿಲ್ಲಾ ಆಸ್ಪತ್ರೆಯಿಂದ ಒಂದು ರಿಪೋರ್ಟ್ ಕೊಟ್ಟಿರುತ್ತಾರೆ ಆ ರಿಪೋರ್ಟಿನ ಪ್ರಕಾರ ನೆಗೆಟಿವ್ ಅಂತ ಹೇಳಿ ಇರುತ್ತೆ ಇದು ಜಿಲ್ಲಾ ಆಸ್ಪತ್ರೆ ರಿಪೋರ್ಟ್ 27ನೇ ತಾರೀಕು ಇವರು ಬೆಳಿಗ್ಗೆ 8 ಗಂಟೆಗೆ ತೀರ್ಕೊಂಡಾಗ ಕೋವಿಡ್ 19 ಪಾಸಿಟಿವ್ ಅಂತ ಹೇಳಿ ಅನ್ನು ಘೋಷಣೆ ಮಾಡಿ ತಬ್ಲೀಗ್ ಜಮಾತ್ ನಿಜಾಮುದ್ದೀನ್ ಅಂತ ಹೇಳಿ ನಮ್ಮ ತುಮಕೂರು ಜಿಲ್ಲೆಯಿಂದನೇ ಇದು ಶುರುವಾಗಿತ್ತು ಅದರ ನಂತರ ಇಡೀ ದೇಶದಲ್ಲಿ ಇದರ ಬಗ್ಗೆ ಚರ್ಚೆ ಆಗಿ ಸಾಕಷ್ಟು ಮಾಧ್ಯಮಗಳಲ್ಲಿ ಬಂದಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯ ಇದು ಅದರ ನಂತರ 27ನೇ ತಾರೀಕು ನಾವು ಪಾಸಿಟಿವ್ ರಿಪೋರ್ಟ್ ಅನ್ನು ನಾವು ಕೇಳಿದಾಗ 20 ತಾರೀಕು ನೆಗೆಟಿವ್ ಬಂತು ಪಾಸಿಟಿವ್ ರಿಪೋರ್ಟ್ ಕೇಳಿದಾಗ 28ನೇ ತಾರೀಕು ಒಂದು ರಿಪೋರ್ಟ್ ಕೊಡ್ತಾರೆ ಅದು 26ನೇ ತಾರೀಕು ದೂರ ಅದು ಒಂದು ಲ್ಯಾಬ್ ರಿಪೋರ್ಟ್ ಕೊಡ್ತಾರೆ ಇದು ಪಾಸಿಟಿವ್ ಅಂತ ಹೇಳಿ ಈ ಎರಡು ರಿಪೋರ್ಟ್ ಒಂದೇ ವ್ಯಕ್ತಿದು 26ನೇ ತಾರೀಕಿದು ಒಂದು ಪಾಸಿಟಿವ್ ಅಂತ ಜಿಲ್ಲಾ ಆಸ್ಪತ್ರೆ ಕೊಡುತ್ತೆ ಒಂದು ನೆಗೆಟಿವ್ ಅಂತ ಹೇಳಿ ಪಾಸಿಟಿವ್ ಅಂತ ಹೇಳಿ ನೆಗೆಟಿವ್ ಅಂತ ಜಿಲ್ಲಾ ಆಸ್ಪತ್ರೆ ಕೊಡುತ್ತೆ ನೆಗೆಟಿವ್ ಅಂತ ಹೇಳಿ ಪಾಸಿಟಿವ್ ಅಂತ ಹೇಳಿ ಒಂದು ಲ್ಯಾಬ್ ರಿಪೋರ್ಟ್ ಕೊಡ್ತಾರೆ ಈಗ ಜಿಲ್ಲಾ ಆಸ್ಪತ್ರೆ ರಿಪೋರ್ಟ್ ಕೊಟ್ಟಿರೋದು ಸರಿನಾ ಅಥವಾ ಲ್ಯಾಬ್ ರಿಪೋರ್ಟ್ ಕರೆಸಿದನಾ ಅಂತ ಹೇಳಿ ಒಂದು ಸಮೀಕ್ಷೆ ಆಗಿ ನಾವು ಇದನ್ನ ಸರ್ಕಾರಕ್ಕೆ ಕೇಳಕ್ಕೆ ಇಷ್ಟಪಡ್ತೀವಿ ಇದು ಏನು ಈ ಗೊಂದಲ ಏನು ಅಂತ ಹೇಳಿ ಎರಡನೇದಾಗಿ ಗುಜರಾತ್ ನಿಂದ ಬಂದಿದ ಜಮಾತ್ ಅಂತ ಹೇಳಿ ಮಾರ್ಚ್ 12 ತಾರೀಕಿದ್ದು ಬಂತು ಅಂತ ಹೇಳಿ ಅಲ್ಲಿ ನಮ್ಮ ಡಿಸಿ ಅವರು ಹೇಳಿರ್ತಾರೆ 12 ತಾರೀಕು ಮಾರ್ಚ್ ಬಂದಿದ ನಂತರ ಇಲ್ಲಿವರೆಗೆ ಅವರಿಗೆ ತಪಾಸಣೆ ಮಾಡಿ ಪಾಸಿಟಿವ್ ಅಂತ ಹೇಳಿ ಯಾಕೆ ಇದು ಮಾಡಿಲ್ಲ ಸಾಕಷ್ಟು ಜನಕ್ಕೆ ಅದರಲ್ಲಿ ತಪಾಸಣೆ ಮಾಡಿರಲಿಲ್ಲ ಅಂತ ಹೇಳಿ ಅವರು ಗುಜರಾತ್ ಜಮಾತ್ ಅವರು ಸಹ ಬೇರೆ ವ್ಯಕ್ತಿಗಳು ಹೇಳ್ತಿದ್ರು ಸಡನ್ ಆಗಿ ಮೊನ್ನೆ ತಪಾಸಣೆ ಮಾಡಿ ಪಾಸಿಟಿವ್ ಅಂತ ಹೇಳಿ ಇಡೀ ಏನನ್ನು ಸೀಲ್ ಡೌನ್ ಮಾಡಿರ್ತಾರೆ ಇದರಲ್ಲೂ ಸಹ ನಮಗೆ ಅನುಮಾನ ಆಗ್ತಾ ಇದೆ ಸ್ವಲ್ಪ ಜನಕ್ಕೆ ಚೆಕ್ ಮಾಡಿ ನೆಗೆಟಿವ್ ಅಂತ ಬಂತು ಇನ್ನು ಸ್ವಲ್ಪ ಜನಕ್ಕೆ ಚೆಕ್ ಮಾಡಿರಲಿಲ್ಲ ಅದು ಸಡನ್ ಆಗಿ ಚೆಕ್ ಮಾಡಿದಾಗ ಪಾಸಿಟಿವ್ ಅಂತ ಬಂತು ಮಾರ್ಚ್ 12 ತಾರೀಕಿಂದ ಇಲ್ಲಿವರೆಗೆ ಏನು ಮಾಡ್ತಿತ್ತು ಜಿಲ್ಲಾ ಆಸ್ಪತ್ರೆ ಇದ್ಯಾಕೆ ಇವರನ್ನ ಪರೀಕ್ಷೆಗೆ ತಗೊಂಡಿರಲಿಲ್ಲ ಇದು ಎರಡನೇ ನಮ್ಮದು ವಿಷಯ ಮೂರನೇ ವಿಷಯ ಬಂದು ಏಪ್ರಿಲ್ ತಿಂಗಳಲ್ಲಿ ಸುಮಾರು 22ನೇ ತಾರೀಕಿಗೆ ಶಫೀವುಲ್ಲಾ ಅವರಿಗೆ ಸಿದ್ಧಾರ್ಥ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ತೋರಿಸಿರುತ್ತಾರೆ ಅಲ್ಲಿಂದ ಅವ್ರು ಏನ್ ಮಾಡ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸುತ್ತಾರೆ ಜಿಲ್ಲಾ ಆಸ್ಪತ್ರೆಗೆ ಕಳಿಸಾದ್ಮೇಲೆ ಆಸ್ತಮ ಮತ್ತೆ ಬೇರೆ ಏನೋ ವಿಷಯ ಅಂತ ಹೇಳಿ ಅವ್ರನ್ನ ಡಿಸ್ಚಾರ್ಜ್ ಮಾಡಿ ಔಷಧಿ ಮಾಡಿ ಕಳಿಸ್ತಾರೆ ಮತ್ತೆ ಅದೇ 25ನೇ ತಾರೀಕು ಮತ್ತೆ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ ಅವ್ರನ್ನ ತೋರಿಸಕ್ಕೆ ಅಲ್ಲಿಂದ ಮತ್ತೆ ಜಿಲ್ಲಾ ಆಸ್ಪತ್ರೆಗೆ ಅವರನ್ನ ಕಳಿಸಿರುತ್ತಾರೆ ಅಲ್ಲಿಂದ ಕಳಿಸಾದ ಮೇಲೆ ಜಿಲ್ಲಾ ಆಸ್ಪತ್ರೆಯಲ್ಲಿ 25ನೇ ತಾರೀಕಿಗೆ ಅವ್ರನ್ನ ಟ್ರೀಟ್ಮೆಂಟ್ ಕೊಡ್ತಾರೆ 26ನೇ ತಾರೀಕಿಗೆ ಅವ್ರು ಏನು ಟಾಯ್ಲೆಟ್ ಹೋಗ್ಬೇಕು ಅಂತ ಹೇಳಿ ಅವ್ರ ಮಗನ್ ಹೇಳ್ತಾರೆ ಕರ್ಕೊಂಡು ಹೋಗಪ್ಪ ಅಂತ ಹೇಳಿ ಅವ್ರು ಕರ್ಕೊಂಡು ಹೋಗಿ ಬಂದು ಒಂದು ಕಾಲು ಗಂಟೆ ಆದ್ಮೇಲೆ ಅವರ ಕೊನೆ ಉಸಿರನ್ನು ಎಳೆದಿರುತ್ತಾರೆ ಆವಾಗ ಡಾಕ್ಟರ್ಗಳಿಗೆ ಅವರು ಕರೆದಾಗ ಅವ್ರ ಮಕ್ಕಳು ಅವ್ರು ಏನು ಹೇಳ್ತಾರೆ ಇವರು ಹಾರ್ಟ್ ಅಟ್ಯಾಕ್ ಇಂದ ಏನು ತೀರ್ಕೊಂಡಿದ್ದಾರೆ ಅಂತ ಹೇಳಿ ಹೇಳಿ ಅದರ ನಂತರ ಬಾಡಿಯನ್ನು ಸದ್ಯಕ್ಕೆ ಕೊಡಲ್ಲ ಅಂತ ಹೇಳಿರುತ್ತಾರೆ ಜಿಲ್ಲಾ ಆಸ್ಪತ್ರೆಯಲ್ಲಿ ಅವ್ರು ಏನು ಮಾಡ್ತಾರೆ ಆಯಿತು ಅಂತ ಹೇಳಿ ಅವ್ರು ವಾಪಸ್ ಹಿಂತಿರುಗಿದಾಗ ತಕ್ಷಣ ಆವಾಗಲೇ ಮತ್ತೆ ಅದೇ ಜಿಲ್ಲಾ ಆಸ್ಪತ್ರೆಯವರು ಕರೆದು ನೀವು ಬಾಡಿ ತಗೊಂಡು ಹೋಗಬಹುದು ಅಂತ ಕೇಳಿದಾಗ ಇವ್ರ ಮಕ್ಕಳು ಸವಾಲ್ ಮಾಡಿರ್ತಾರೆ ಇದು ಈಗ ಬೇಡ ಈಗಿಲ್ಲ ಅಂತ ಹೇಳಿದ್ರೆ ಆವಾಗಲೇ ನೀವು ಕೊಡ್ತಾ ಇದ್ರಿ ಅಂತ ಹೇಳಿದಾಗ ಇಲ್ಲ ಇದು ಕೋವಿಡ್ 19 ಸಂಬಂಧಪಟ್ಟಂಗಿಲ್ಲ ಇದು ನೆಗೆಟಿವ್ ರಿಪೋರ್ಟ್ ಅಂತ ಹೇಳುತ್ತಾರೆ ಆ ನೆಗೆಟಿವ್ ರಿಪೋರ್ಟ್ ಸಹ 26ನೇ ತಾರೀಕು 4 ತಿಂಗಳು ಇದು ಜಿಲ್ಲಾ ಆಸ್ಪತ್ರೆ ತನ್ನ ರುಜು ಮಾಡಿ ಸೈನ್ ಸೀಲ್ ಹಾಕಿ ಕೊಟ್ಟಿರುತ್ತಾರೆ ಈಗ ಇದಕ್ಕಿದ್ದಕ್ಕೆ 3 ದಿವಸ ಆದ್ಮೇಲೆ ಸಡನ್ ಆಗಿ KHB ಕಾಲೋನಿ ಹೌಸಿಂಗ್ ಬೋರ್ಡ್ ಸೀಲ್ ಡೌನ್ ಮಾಡ್ತಾರೆ ಏನಕ್ಕೆ ಅಂತ ಕಾರಣ ಅಂತ ಹೇಳಿದ್ರೆ ಇದೇ ಸೈಫುಲ್ಲಾ ಖಾನ್ ಅವರಿಗೆ ಪಾಸಿಟಿವ್ ರಿಪೋರ್ಟ್ ಬಂದಿದೆ ನಾನು ಈಗ ಜಿಲ್ಲಾಸ್ಪತ್ರೆಗೆ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ ಈಗ ಇದೇ 26ನೇ ತಾರೀಕು 27ನೇ ತಾರೀಕಿಗೆ ಶಿರಾ ಸಿಎಪಿನವರು ತೀರ್ಕೊಂಡಾಗ ನೀವು ಆ ಶವವನ್ನು ಕೋವಿಡ್ 19 ಪ್ರಕಾರವನ್ನು ನೀವು ಮುಗಿಸಿ ಇದು ಅವರನ್ನ ಕ್ಲಿಯರ್ ಮಾಡಿರ್ತೀರಾ
ಇದೇ ವ್ಯಕ್ತಿ ಮತ್ತೆ ಇಪ್ಪತ್ತಾರನೇ ತಾರೀಕು ನೀವು ಕೆ ಎಚ್ ಬಿ ಕಾಲ್ ನಿವಾಸಿಗಳನ್ನ ನೀವು ಶವವನ್ನು ಕೊಟ್ಟಿರ್ತೀರಾ, ಕೊಟ್ಟಾದ್ಮೇಲೆ ಅವ್ರ ಅಂತಿಮ ಸಂಸ್ಕಾರಕ್ಕೆ ಅವ್ರು ಏನೇನು ಮಾಡಬೇಕು ಫಾರ್ಮಾಲಿಟೀಸ್ ಅವ್ರು ಮಾಡಿರ್ತಾರೆ. ಈಗ ಅಷ್ಟು ಜನ ಆ ಶವವನ್ನು ಬಾಡಿಯನ್ನು ತೊಳೆದಿರ್ತಾರೆ, ಎಲ್ಲ ಮಾಡಿರ್ತಾರಲ್ಲ, ಈಗ ಅವ್ರ ಪರಿಸ್ಥಿತಿ ಏನಾಗಬೇಕು, ಇದಕ್ಕೆ ಯಾರು ಜವಾಬ್ದಾರಿ, ಇದಕ್ಕೆ ಯಾರು ಹೊಣೆ ಅಂತ ಹೇಳಿ ಇವತ್ತು ನಾನು ಜಿಲ್ಲಾ ಆಸ್ಪತ್ರೆಯವರಿಗೆ ಒಂದು ಕ್ವಶನ್ ಮಾಡಕ್ ಇಷ್ಟಪಡ್ತಾ ಇದ್ದೀನಿ. ಇದರಲ್ಲಿ ಕ್ಲೀನ್ ಆಗಿ ಏನ್ ಕಾಣ್ತಾ ಇದೆ, ಕರ್ತವ್ಯ ಲೋಪ ಅಂತ ಹೇಳಿ ಕ್ಲೀನ್ ಆಗಿ ಎದ್ದು ಕಾಣ್ತಾ ಇದೆ. ಇದರಿಂದ ಇಡೀ ಮುಸ್ಲಿಂ ಜನಾಂಗದಲ್ಲಿ ಒಂದು ಅಸಮಾಧಾನ ಒಂದು ಉಂಟಾಗಿದೆ. ಇಡೀ ಮುಸ್ಲಿಂ ಜನಾಂಗದ ಪರವಾಗಿ ನಾನು ಇವತ್ತು ಒಂದು ಕೇಳಕ್ ಇಷ್ಟಪಡ್ತಾ ಇದ್ದೀನಿ. ಇದು ನಮ್ಮ ತುಮಕೂರು ಜಿಲ್ಲೆ, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರು, ಸಿದ್ಧಗಂಗಾ ಮಠ ಸ್ವಾಮೀಜಿಯವರು ಹುಟ್ಟಿರುವ ಪವಿತ್ರವಾದ ನಮ್ಮ ಇಂಥ ಜಿಲ್ಲೆಯಲ್ಲಿ ಇದು ಏನು ಈ ತರ ನಡೀತಾ ಇದೆ ಅಲ್ಲ. ಇಡೀ ಜಿಲ್ಲೆಯಲ್ಲಿ ಮುಸ್ಲಿಂ ಸಮುದಾಯ ಇವತ್ತು ಯಾವುದೋ ಒಂದು ಹಳ್ಳಿಗೆ ಹೋಗಾಗ್ಲಿ, ಬೇರೆ ಕಡೆಯಲ್ಲೇ ಹೋಗಾಗ್ಲಿ, ಒಂದು ಅಸಮಾಧಾನವಾಗಿ ಒಂದು ಬೇರೆ ತರವನ್ನು ನೋಡೋದು ಒಂದು ಸ್ಟಾರ್ಟ್ ಸೃಷ್ಟಿಯಾಗಿದೆ. ಇದು ಈ ಸೃಷ್ಟಿ ಆಗಕ್ಕೆ ಕಾರಣ ಏನು, ಯಾವ ತರ ಈ ಕಾರಣಕ್ಕೆ ಯಾವ ತರ ಈಗ ಇದು ಮಾಡ್ತಾ ಇದ್ರ, ಈ ಎಲ್ಲಾ ರಿಪೋರ್ಟ್ಗಳಲ್ಲಿ ಏನು ಗೊಂದಲ ಕಾಣ್ತಾ ಇದೆ, ಇದಕ್ಕೆ ತನಿಖೆ ಆಗಬೇಕು ಅಂತ ಹೇಳಿ ಇಡೀ ಮುಸ್ಲಿಂ ಸಮಾಜದ ಪರವಾಗಿ ನಾನು ಇವತ್ತು ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಇದು ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರಲ್ಲ, ಇದು ತನಿಖೆ ಆಗ್ಬೇಕು, ಸರಿಯಾದ ತನಿಖೆ ಆಗಿ ಇದು ಏನು ರಿಯಾಲಿಟಿ ಏನಿದೆ ಅದು ಆಚೆ ಬರಬೇಕು ಅಂತ ಹೇಳಿ ಇವತ್ತು ನಮ್ಮ ಒತ್ತಾಯ. ನಾನು ಈ ಎಲ್ಲಾ ರಿಪೋರ್ಟ್ಗಳು ನಮ್ಮ ಕಾಂಗ್ರೆಸ್ನ ಹಿರಿಯ ಮುಖಂಡರಾದಂತಹ ನಮ್ಮ ರಾಜ್ಯ ಅಧ್ಯಕ್ಷರು ಡಿಕೆ ಶಿವಕುಮಾರ್ ಅವರಿಗೆ, ನಮ್ಮ ಮಾನ್ಯ ಮಾಜಿ ಅಧ್ಯಕ್ಷರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ, ಮಾನ್ಯ ಸಿದ್ದರಾಮಯ್ಯ ಅವರಿಗೆ, ವಿರೋಧ ಪಕ್ಷ ನಾಯಕರಿಗೆ, ಇವರೆಲ್ಲರಿಗೆ ನಾನು ಈ ಎಲ್ಲಾ ರಿಪೋರ್ಟ್ಗಳನ್ನು ಕಳಿಸಿ ಅವ್ರ ಮುಖಾಂತರ ನಾನು ಒತ್ತಾಯ ಮಾಡ್ತೀನಿ. ಇದು ತನಿಖೆ ಆಗ್ಲೇಬೇಕು, ಇದು ನಮ್ಮ ತುಮಕೂರು ಜಿಲ್ಲೆಗೆ ಅನ್ಯಾಯ ಆಗಿದೆ, ಈ ಅನ್ಯಾಯವನ್ನು ಸರಿಪಡಿಸ್ಕೋಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಇದೇ ತರ ಕೋಮುವಿಧಾನ ಸೃಷ್ಟಿಯಾಗಿ ಇವತ್ತು ಮಕ್ಕಳಲ್ಲಿ ಇವತ್ತು ಒಂಥರ ಬೇರೆ ತರ ಬಿಂಬನೆ ಸ್ಟಾರ್ಟ್ ಆಗಿದೆ. ಸಣ್ಣ ಪುಟ್ಟ ಮಕ್ಕಳಲ್ಲೇ ಇವತ್ತು ಏನಾಗಿದೆ ಅಂದ್ರೆ ಮುಸ್ಲಿಮ್ಸ್ಗಳಿಂದನೇ ಎಲ್ಲ COVID-19 ಹರಡ್ತಾ ಇದೆ ಅಂತ ಹೇಳಿ ಇವತ್ತು ಅದು ಬರ್ತಾ ಇದೆಲ್ಲ. ನಾಳೆ ದಿವಸ ಶಾಲೆಗಳು ಸ್ಟಾರ್ಟ್ ಆದ ನಂತರ ಈ ಪರಿಣಾಮ ಏನಾಗುತ್ತೆ, ಎಲ್ಲ ಮಕ್ಕಳ ಮನಸ್ಸು ಮೇಲೆ ಏನ್ ಬೀಳುತ್ತೆ, ಏನು ಅಲ್ಪಸಂಖ್ಯಾತರ ಮಕ್ಕಳು ಮುಸ್ಲಿಮ್ಸ್ ಮಕ್ಕಳು ವಿದ್ಯಾಭ್ಯಾಸ ಮಾಡಬಾರ್ದಾ? ಇನ್ ಮುಂದೆ ಈ ತರ ಸೃಷ್ಟಿ ಮಾಡಿದ್ರೆ, ಸರ್ಕಾರಗಳು ಈ ತರ ಸೃಷ್ಟಿ ಮಾಡಿದ್ರೆ ರಾಜಕೀಯ ಸಲುವಾಗಿ ಇದು ತಕ್ಷಣ ನಿಲ್ಲಿಸಬೇಕು ಅಂತ ಹೇಳಿ ನಾನು ಹೇಳಿ, ಇದು ಏನು ಇದ ಲೋಪದ ಸರಿ ಇದಾಗಿದೆಲ್ಲ ಅದು ಸರಿಪಡಿಸಬೇಕು ಅಂತ ಹೇಳಿ ಇವತ್ತು ಮಾಧ್ಯಮ ಮುಖಾಂತರ ನಾನು ಹೇಳಕ್ ಇಷ್ಟಪಡ್ತಾ ಇದ್ದೀನಿ. ಮತ್ತೆ ನನ್ನ ಪ್ರತಿ ಎಲ್ಲಾ ರಿಪೋರ್ಟ್ಗಳನ್ನು ಸಹ ನಮ್ಮ ಮುಂದಿನ ನಮ್ಮ ರಾಜ್ಯ ಕಚೇರಿ ಕಳಿಸಿ ಇದರ ತನಿಖೆಗೆ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ.